ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಮಹಾಭಾರತ ಗ್ರಂಥವನ್ನು ಓದಿದ ಪ್ರತಿ ಸಲವೂ ಯಾವುದೋ ಒಂದು ಹೊಸ ವಿಷಯ ನಮ್ಮ ಜ್ಞಾನಕ್ಕೆ ತಲುಪುತ್ತಲೇ ಇರುತ್ತದೆ. ಇದರಲ್ಲಿನ ಪ್ರತಿಯೊಬ್ಬರೂ ಸಹ ಒಂದೊಂದು ವಿಶೇಷವಾದ ವ್ಯಕ್ತಿತ್ವವನ್ನು ಹೊಂದಿದಂತಹವರು. ಕಥಾಗಮನವನ್ನು ಮುಂದೆ ಮುಂದೆ ತರುವ ಕ್ರಮಗಳಲ್ಲಿ ಪ್ರತಿಯೊಬ್ಬರಿಗೂ ವಿಶೇಷವಾದ ಪಾತ್ರವಿದೆ. ಮಹಾಭಾರತ ಯುದ್ಧದಲ್ಲಿ ಅನೇಕ ಮಂದಿ ಯೋಧರು ಪ್ರಾಣಿಗಳು ತಮ್ಮ ಪ್ರಾಣವನ್ನು ತೆತ್ತರು. ಮಹಾಭಾರತದಲ್ಲಿ ಒಬ್ಬರನ್ನು ಮೀರಿದ ಒಬ್ಬರು ಯೋಧರಿದ್ದಾರೆ. ಸ್ನೇಹಿತರೆ, ಮಹಾಭಾರತದ ಕುರಿತು ಪಂಡಿತರು ಹೀಗೆ ಹೇಳುತ್ತಾರೆ. ಮಹಾಭಾರತದಲ್ಲಿ ನಡೆಯುವ ಕಥೆಗಳೆಲ್ಲವೂ ಬಹಳ ಜನಕ್ಕೆ ಗೊತ್ತು. ಆದರೂ ಸಹ ಅವುಗಳಿಗೆ ಸಂಬಂಧಿಸಿದ ಕೆಲವು ರಹಸ್ಯಗಳು ಕೇವಲ ಕೆಲವರಿಗೆ ಮಾತ್ರ ಗೊತ್ತು ಎಂದು ಹೇಳುತ್ತಾರೆ. ಮಹಾಭಾರತದಲ್ಲಿ ಧೃತರಾಷ್ಟ್ರನು ಏಕೆ ಅಂಧನಾಗಿರುತ್ತಾನೆ ಮತ್ತು ಭೀಷ್ಮಾಚಾರ್ಯರು ತನ್ನ ಕೊನೆಗಳಿಗೆಯಲ್ಲಿ ಏಕೆ ಬಾಣಗಳ ಹಾಸಿಗೆಯಲ್ಲಿ ಮಲಗಿರಬೇಕಾಯಿತು ಹಾಗೂ ಅರ್ಜುನನು ಏಕೆ ತನ್ನ ಮಗನಿಂದಲೇ ಕೊಲ್ಲಲ್ಪಟ್ಟನು, ಇಂತಹ ಹಲವಾರು ರಹಸ್ಯಗಳ ಕುರಿತು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆಯೇ ಮೊಟ್ಟ ಮೊದಲ ಬಾರಿಗೆ ನಮ್ಮ ಚಾನೆಲ್ ಅನ್ನು ನೋಡುತ್ತಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಒಂದಾನೊಂದು ಕಾಲದಲ್ಲಿ ತಾನಾಶಾ ಎಂಬ ರಾಜನಿದ್ದನು. ಈ ರಾಜನು ಬಹಳ ಅಹಂಕಾರಿಯೂ ದುಷ್ಟ ಸ್ವಭಾವಿಯೂ ಆಗಿದ್ದನು. ಒಂದು ದಿನ ನದಿಯ ಹತ್ತಿರ ಪ್ರಯಾಣಕ್ಕೆ ಸಿದ್ಧನಾದನು. ಅಲ್ಲಿ ಆ ರಾಜನು ಒಂದು ಮರದ ಮೇಲೆ ಅನೇಕ ಹಂಸಗಳು ಕೂತಿರುವುದನ್ನು ನೋಡುತ್ತಾನೆ. ತನ್ನ ಸಂತೋಷಕ್ಕೋಸ್ಕರ ಆ ಹಂಸಗಳು ಕೂತಿರುವ ಮರದ ಮೇಲೆ ಒಂದು ಕೆಂಡವನ್ನು ಎಸೆಯುತ್ತಾನೆ. ಆ ರಾಜ ಎಸೆದಂತಹ ಬೆಂಕಿಗೆ ಆ ಮರದ ಮೇಲಿರುವ 100 ಹಂಸಗಳು ಸತ್ತು ಹೋಗುತ್ತವೆ. ಬದುಕುಳಿದ ಹಂಸವೊಂದು ಆ ಬೆಂಕಿಯಿಂದ ತಪ್ಪಿಸಿಕೊಳ್ಳುತ್ತದೆ. ಆದರೆ ಆ ಹಂಸಕ್ಕೆ ಕಣ್ಣುಗಳು ಹೋಗುತ್ತವೆ. 50 ಜನ್ಮಗಳ ನಂತರ ಆ ರಾಜನು ಧೃತರಾಷ್ಟ್ರನಾಗಿ ಹುಟ್ಟುತ್ತಾನೆ. ಹುಟ್ಟುತ್ತಲೇ ಅಂಧನಾಗಿ ಹುಟ್ಟುತ್ತಾನೆ. ಆತನ 100 ಮಂದಿ ಮಕ್ಕಳು ಮಹಾಭಾರತ ಯುದ್ಧದಲ್ಲಿ ಸಾಯುತ್ತಾರೆ. ತನ್ನ ದಿವ್ಯ ದೃಷ್ಟಿಯಿಂದಲೇ ಇದನ್ನೆಲ್ಲ ಅರಿತ ಧೃತರಾಷ್ಟ್ರನು ಈ ಜನ್ಮವನ್ನೇ ತನ್ನ ಪಾಪ ಪರಿಹಾರಕ್ಕೆ ಏಕೆ ಆರಿಸಿಕೊಂಡೆನು ಎಂದು ಭಗವಾನ್ ಶ್ರೀಕೃಷ್ಣನನ್ನು ಕೇಳುತ್ತಾನೆ. ಆಗ ಶ್ರೀಕೃಷ್ಣನು ಧೃತರಾಷ್ಟ್ರನನ್ನು ಕುರಿತು ಹೀಗೆ ಹೇಳುತ್ತಾನೆ. ಗತಿಸಿದ 50 ಜನ್ಮಗಳಲ್ಲಿ ಕಳೆದುಕೊಳ್ಳುವುದಕ್ಕೆ ನಿನ್ನ ಬಳಿ ಏನೂ ಇರಲಿಲ್ಲ, ಅದಕ್ಕಾಗಿಯೇ ಈ ಜನ್ಮವನ್ನು ಆರಿಸಿಕೊಳ್ಳಬೇಕಾಯಿತು ಎಂದು ಹೇಳುತ್ತಾನೆ. ಸ್ನೇಹಿತರೆ, ನಾವು ಮಹಾಭಾರತಕ್ಕೆ ಸಂಬಂಧಿಸಿದ ಅನೇಕ ಚಿತ್ರಗಳನ್ನು ವಿಡಿಯೋಗಳನ್ನು ನೋಡಿದಾಗ ದುರ್ಯೋಧನನು ಮಾಯಾಭವನವನ್ನು ನೋಡುವುದಕ್ಕೆ ಹೋಗಿ ಅಲ್ಲಿ ಅವಮಾನಿತನಾಗುತ್ತಾನೆ. ಅಲ್ಲಿಯೇ ಇದ್ದ ದ್ರೌಪದಿ ಅಂಧನ ಮಗನು ಅಂಧನೇ ಎಂದು ಅಪಹಾಸ್ಯ ಮಾಡುತ್ತಾಳೆ. ಆದರೆ ಅಸಲಿ ಮಹಾಭಾರತ ಪುಸ್ತಕದಲ್ಲಿ ದ್ರೌಪದಿ ಅವಮಾನ ಮಾಡಿದಳೆಂದು ಒಂದು ಕಡೆಯೂ ಬರೆದಿಲ್ಲ. ಜೂಜಾಟದಲ್ಲಿ ದ್ರೌಪದಿಯನ್ನಿಟ್ಟು ಆಟವಾಡಿದ ಧರ್ಮರಾಜನು ಸೋತು ಹೋಗುತ್ತಾನೆ. ದುರ್ಯೋಧನನು ದಾಸಿಯನ್ನು ಕಳಿಸಿ ದ್ರೌಪದಿಯನ್ನು ಕರೆತರುವಂತೆ ಹೇಳುತ್ತಾನೆ. ಆಗ ದ್ರೌಪದಿಯು ತನ್ನನ್ನು ಕರೆದುಕೊಂಡು ಹೋಗಲು ಬಂದ ದಾಸಿಯನ್ನು ಕುರಿತು ಧರ್ಮರಾಜನು ಜೂಜಲ್ಲಿ ತಾನು ಸೋತು ನನ್ನನ್ನು ಸೋತನ ಅಥವಾ ನನ್ನನ್ನೇ ಜೂಜಲ್ಲಿ ಅಡವಿಟ್ಟನ, ತಿಳಿದುಕೊಂಡು ಬಾ ಎಂದು ಹೇಳುತ್ತಾಳೆ. ಆಗ ಧೃತರಾಷ್ಟ್ರನು ಸ್ವತಃ ಸಭೆಗೆ ಬಂದು ಧರ್ಮರಾಜನನ್ನು ಆ ಮಾತು ಕೇಳು ಎಂದು ದ್ರೌಪದಿಗೆ ಹೇಳುತ್ತಾನೆ. ಆದರೆ ದ್ರೌಪದಿಯು ಸಭೆಗೆ ಬರಲು ನಿರಾಕರಿಸುತ್ತಾಳೆ. ಆಗ ದುರ್ಯೋಧನನು ದ್ರೌಪದಿಯನ್ನು ಕರೆತರುವಂತೆ ದುಶ್ಯಾಸನನಿಗೆ ಆದೇಶಿಸುತ್ತಾನೆ. ದ್ರೌಪದಿಯ ವಸ್ತ್ರಾಪಹರಣವನ್ನು ಕರ್ಣನು ಮತ್ತು ದುಶ್ಯಾಸನನು ಪ್ರಾರಂಭಿಸುತ್ತಾರೆ. ಆ ಸಮಯದಲ್ಲಿ ದುರ್ಯೋಧನನು ಪ್ರಶಾಂತವಾಗಿಯೇ ಕೂತಿರುತ್ತಾನೆ. ವನವಾಸದಲ್ಲಿನ ಭಾಗವಾಗಿ ಅರ್ಜುನನು ಹರಿದ್ವಾರವನ್ನು ಸೇರುತ್ತಾನೆ. ಅಲ್ಲಿ ಆತನಿಗೆ ಉಲೂಪಿ ಎಂಬ ಮಹಿಳೆಯ ಪರಿಚಯವಾಗುತ್ತದೆ. ನಾಗಲೋಕದ ರಾಜಕುಮಾರಿಯಾದ ಉಲೂಪಿಯು ಬಹಳ ಸೌಂದರ್ಯವಂತಳಾಗಿದ್ದಳು. ಆಕೆಯ ಸೌಂದರ್ಯಕ್ಕೆ ಮನಸೋತ ಅರ್ಜುನನು ಉಲೂಪಿಯ ಜೊತೆ ಮದುವೆಯ ಬಗ್ಗೆ ಪ್ರಸ್ತಾಪಿಸಿದಾಗ ಉಲೂಪಿಯು ಅದಕ್ಕೆ ಅಂಗೀಕರಿಸುತ್ತಾಳೆ. ಅವರಿಬ್ಬರಿಗೂ ಮದುವೆಯಾಗುತ್ತದೆ. ಈ ದಂಪತಿಗಳಿಗೆ ಇರವಾನ ಎಂಬ ಮಗ ಹುಟ್ಟುತ್ತಾನೆ. ಇರವಾನನು ಬಹಳ ಬಲಶಾಲಿ, ಪರಾಕ್ರಮದಲ್ಲಿ ಅರ್ಜುನನನ್ನೂ ಮೀರಿಸಿದವನು. ಪಾಂಡವರು ಯುದ್ಧದ ಸಮಯದಲ್ಲಿ ಒಂದು ಯಾಗವನ್ನು ಮಾಡಬೇಕಾಗಿ ಬರುತ್ತದೆ. ಅದರಲ್ಲಿ ಒಂದು ನರಬಲಿ ಕೊಡಬೇಕು. ಆದರೆ ಬಲಿ ಕೊಡುವ ವ್ಯಕ್ತಿಗೆ ಪ್ರತ್ಯೇಕ ಲಕ್ಷಣಗಳು, ಧೈರ್ಯ ಸಾಹಸಗಳು ಇರಬೇಕು. ಇಂತಹ ಲಕ್ಷಣಗಳು ಇಡೀ ಈ ಭೂಪ್ರಪಂಚದಲ್ಲಿಯೇ 3 ಜನ ವ್ಯಕ್ತಿಗಳಿಗೆ ಮಾತ್ರ ಇರುವುದು. ಒಬ್ಬರು ಶ್ರೀಕೃಷ್ಣ ಭಗವಾನನು, ಎರಡನೇ ವ್ಯಕ್ತಿ ಅರ್ಜುನನು, ಹಾಗೂ ಮೂರನೇ ವ್ಯಕ್ತಿಯೇ ಈ ಇರವಾನನು. ಶ್ರೀಕೃಷ್ಣನನ್ನು ಹಾಗೂ ಅರ್ಜುನನನ್ನು ಬಲಿ ಕೊಡುವುದು ಸಾಧ್ಯವಿಲ್ಲ. ಆದ್ದರಿಂದ ಇರವಾನನು ನನ್ನನ್ನೇ ಬಲಿ ಕೊಡಿ ಎಂದು ಕೇಳುತ್ತಾನೆ. ಏಕೆಂದರೆ ಯುದ್ಧರಂಗದಲ್ಲಿ ವೀರಮರಣವನ್ನು ಹೊಂದಬೇಕು ಎಂಬುದು ಇರವಾನನ ಕೋರಿಕೆಯಾಗಿತ್ತು. ಆದರೆ ಇರವಾನನು ಅವಿವಾಹಿತನಾಗಿ ಸಾಯುವುದು ಕೃಷ್ಣನಿಗೆ ಇಷ್ಟವಿಲ್ಲ. ಅದಕ್ಕಾಗಿಯೇ ಕೃಷ್ಣನು ಮೋಹಿನಿ ಅವತಾರದಲ್ಲಿ ಇರವಾನನಿಗೆ ಮದುವೆ ಮಾಡುತ್ತಾನೆ. ಆನಂತರ ಇರವಾನನು ತನ್ನನ್ನು ತಾನು 32 ತುಂಡುಗಳಾಗಿ ಕತ್ತರಿಸಿಕೊಂಡು ಕಾಳಿ ಮಾತೆಗೆ ಅರ್ಪಿಸಿಕೊಳ್ಳುತ್ತಾನೆ. ಈ ಬಲಿದಾನದಿಂದ ಕಾಳಿ ಮಾತೆಯು ತುಂಬಾ ಸಂತೋಷಪಟ್ಟು ಪಾಂಡವರಿಗೆ ವಿಜಯ ಪ್ರಾಪ್ತಿಯಾಗುತ್ತದೆ ಎಂದು ಆಶೀರ್ವದಿಸುತ್ತಾಳೆ. ನಂತರ ಕಾಳಿ ಮಾತ ಮತ್ತೆ ಇರವಾನನಿಗೆ ಪ್ರಾಣಭಿಕ್ಷೆ ನೀಡುತ್ತಾಳೆ. ಆದರೆ ಆತ ಯುದ್ಧ ಮಾಡುತ್ತಲೇ ಮರಣ ಹೊಂದುತ್ತಾನೆ.
ದಕ್ಷಿಣ ಭಾರತದಲ್ಲಿ ಇಂದಿಗೂ ಸಹ ಇರವಾನನನ್ನು ಪೂಜಿಸುತ್ತಾರೆ. ವನವಾಸ ಸಮಯದಲ್ಲಿ ಪಾಂಡವರು ಒಂದು ನದಿಯ ಪಕ್ಕದಲ್ಲಿ ತಂಗುದಾಣವನ್ನು ಏರ್ಪಡಿಸಿಕೊಳ್ಳುತ್ತಾರೆ. ಆದರೆ ಅವರನ್ನು ಹೀಯಾಳಿಸಲೆಂದೇ ದುರ್ಯೋಧನನು ಕರ್ಣನು ಅಲ್ಲಿಗೆ ಹೋಗಲು ನಿರ್ಣಯಿಸುತ್ತಾರೆ. ಮತ್ತೊಂದೆಡೆ ದುರ್ಯೋಧನನು ಗಂಧರ್ವರ ಜೊತೆ ಯುದ್ಧ ಮಾಡಬೇಕಾಗಿ ಬರುತ್ತದೆ. ದುರ್ಯೋಧನನ ಸೈನ್ಯವನ್ನು ಗಂಧರ್ವರು ಅಂತ್ಯ ಮಾಡುತ್ತಾರೆ. ಕರ್ಣನನ್ನು ಆ ಯುದ್ಧದಿಂದ ಹಿಂದೆ ಕಳಿಸಿ ದುರ್ಯೋಧನನನ್ನು ಬಂಧಿಯಾಗಿಸುತ್ತಾರೆ. ಆನಂತರ ಅರ್ಜುನನು ಭೀಮನು ಗಂಧರ್ವರ ಜೊತೆ ಯುದ್ಧ ಮಾಡುತ್ತಾರೆ. ಅರ್ಜುನನು ಗಂಧರ್ವರಾಜನನ್ನು ಸೋಲಿಸಿ ದುರ್ಯೋಧನನನ್ನು ವಿಮುಕ್ತಿ ಮಾಡುತ್ತಾನೆ. ಅದಕ್ಕೆ ಖುಷಿಪಟ್ಟಂತಹ ದುರ್ಯೋಧನನು ಅರ್ಜುನನಿಗೆ ಯಾವುದಾದರೂ ವರವನ್ನು ಬೇಡಿಕೋ ಎಂದು ಹೇಳುತ್ತಾನೆ. ಆಗ ಅರ್ಜುನನು ಈಗ ನನಗೇನೂ ಬೇಡ, ಅದರ ಅವಶ್ಯಕತೆ ಇದ್ದಾಗ ತಪ್ಪದೇ ಕೇಳುತ್ತೇನೆ ಎಂದು ಹೇಳುತ್ತಾನೆ. ಭೀಷ್ಮಾಚಾರ್ಯರು ತನ್ನ ಶಕ್ತಿಯನ್ನು ಉಪಯೋಗಿಸಿ 5 ಬಾಣಗಳನ್ನು ತಯಾರಿಸುತ್ತಾರೆ. ಪಾಂಡವರನ್ನು ಅಂತ್ಯ ಮಾಡಲೆಂದೇ ಅವುಗಳನ್ನು ಉಪಯೋಗಿಸಬೇಕೆಂದು ನಿರ್ಣಯಿಸುತ್ತಾರೆ. ಆದರೆ ದುರ್ಯೋಧನನಿಗೆ ಭೀಷ್ಮಾಚಾರ್ಯರ ಮೇಲೆ ನಂಬಿಕೆ ಇಲ್ಲ. ದುರ್ಯೋಧನನು ಆ ಬಾಣಗಳನ್ನು ತನ್ನ ಬಳಿಯೇ ಇರಿಸಿಕೊಳ್ಳುತ್ತಾನೆ. ಭೀಷ್ಮಾಚಾರ್ಯರು ತಯಾರಿಸಿದ ಬಾಣಗಳನ್ನು ದುರ್ಯೋಧನನು ತನ್ನ ಕೋಣೆಗೆ ತಂದ ರಾತ್ರಿಯೇ ಅರ್ಜುನನು ಮತ್ತು ಶ್ರೀಕೃಷ್ಣನು ಯುದ್ಧದ ಕುರಿತು ಚರ್ಚೆ ಮಾಡುತ್ತಿರುತ್ತಾರೆ. ಸರ್ವಾಂತರಯಾಮಿಯಾದ ಶ್ರೀಕೃಷ್ಣ ಪರಮಾತ್ಮನಿಗೆ ಬಾಣಗಳ ಕುರಿತು ತನ್ನ ದಿವ್ಯ ದೃಷ್ಟಿಯಿಂದಲೇ ಗೊತ್ತಾಗಿ ಬಿಡುತ್ತದೆ. ಅರ್ಜುನನ ಬಳಿ ನಿನಗೆ ಕೊಟ್ಟಂತಹ ವರವನ್ನು ಬೇಡಿಕೊಳ್ಳುವ ಸಮಯ ಬಂದಿದೆ ಎಂದು ಹೇಳುತ್ತಾನೆ. ಆಗ ಅರ್ಜುನನು ದುರ್ಯೋಧನನ ಬಳಿಗೆ ಹೋಗಿ ಬಾಣಗಳನ್ನು ಕೇಳುತ್ತಾನೆ. ಕ್ಷತ್ರಿಯನಾಗಿ ದುರ್ಯೋಧನನು ಕೊಟ್ಟ ಮಾತನ್ನು ಉಳಿಸಿಕೊಂಡು ಬಾಣಗಳನ್ನು ಅರ್ಜುನನಿಗೆ ಕೊಟ್ಟು ಬಿಡುತ್ತಾನೆ. ಪಾಂಡವರಲ್ಲಿ ವೀರನು ಅರ್ಜುನನೇ ಆಗಿರಬಹುದು, ಆದರೆ ವಿಜ್ಞಾನವಂತನು ಬಹಳ ಬುದ್ಧಿವಂತನು ಸಹದೇವನು. ಅಂತಹ ಚಾತುರ್ಯ ತನ್ನ ತಂದೆ ಪಾಂಡುರಾಜನಿಂದ ಬಂದಂತಹವು. ಪಾಂಡುರಾಜನಿಗೆ ಭೂತ ಭವಿಷ್ಯತ್ತು ವರ್ತಮಾನ ಕಾಲಗಳಲ್ಲಿಯೂ ಏನು ನಡೆಯುತ್ತದೋ ಅದು ಮೊದಲೇ ಗೊತ್ತಾಗಿ ಬಿಡುತ್ತಿತ್ತು. ಒಂದು ದಿನ ಪಾಂಡುರಾಜನು ತನ್ನ ಸಾವು ಸಮೀಪಿಸುತ್ತಿದ್ದಾಗ ಮಕ್ಕಳನ್ನು ಕರೆದು ನನ್ನ ಮೆದುಳನ್ನು ಸಮಭಾಗಗಳಾಗಿ ಮಾಡಿ ನೀವೆಲ್ಲರೂ ತಿನ್ನಿ ಎನ್ನುತ್ತಾನೆ. ಆಗ ಕೇವಲ ಸಹದೇವನು ಮಾತ್ರವೇ ಮುಂದೆ ಬಂದು ಆ ಮೆದುಳನ್ನು ತಿನ್ನುತ್ತಾನೆ. ಹೀಗೆ ಮಾಡಿದ್ದರಿಂದಲೇ ಪಾಂಡುರಾಜನಿಗಿದ್ದ ಶಕ್ತಿಗಳೆಲ್ಲವೂ ಕೂಡ ಸಹದೇವನಿಗೆ ಬರುತ್ತವೆ. ಸಹದೇವನಿಗೆ ಭವಿಷ್ಯದಲ್ಲಿ ನಡೆಯುವ ಕುರುಕ್ಷೇತ್ರದ ಯುದ್ಧದ ಕುರಿತು ಮುಂಚೆಯೇ ಗೊತ್ತು. ಆದರೂ ಸಹ ಏನೂ ಗೊತ್ತಿಲ್ಲದವನಂತೆ ಇರುತ್ತಾನೆ. ಶಕುನಿಗೆ ಸಹದೇವನ ಶಕ್ತಿಗಳ ಬಗ್ಗೆ ಗೊತ್ತು. ಆದ್ದರಿಂದಲೇ ದುರ್ಯೋಧನನನ್ನು ಕುರುಕ್ಷೇತ್ರ ಯುದ್ಧಕ್ಕೆ ಮುಹೂರ್ತವನ್ನಿಡಲು ಸಹದೇವನ ಬಳಿಯೇ ಕಳುಹಿಸುತ್ತಾನೆ. ದುರ್ಯೋಧನನೇ ತನ್ನ ಮೊದಲ ಶತ್ರುವೆಂದು ತಿಳಿದರೂ ಕೂಡ ಪ್ರಾಮಾಣಿಕವಾಗಿ ಒಳ್ಳೆಯ ಮುಹೂರ್ತವನ್ನು ನಿರ್ಣಯಿಸುತ್ತಾನೆ ಸಹದೇವನು. 5 ಧರ್ಮಗಳಿಂದ ಕೂಡಿರುವ ಶರೀರವನ್ನು ಮೃತ್ಯು ಸಮಯದಲ್ಲಿ ಯಾರಾದರೂ ಸರಿಯೇ ಈ ಭೂಮಿಗೆ ಅಂಕಿತವಾಗಿಸಲೇಬೇಕು. ಧರ್ಮರಾಜನು ಧರ್ಮವನ್ನು ತಪ್ಪನು ಎಂದು ಜೀವನ ಪೂರ್ತಿ ಧರ್ಮಕ್ಕೆ ಕಟ್ಟುಬಿದ್ದವನು ಎಂದು ಹೇಳುತ್ತಾರೆ. ಆದರೂ ಕೂಡ ಒಂದಾನೊಂದು ಸಮಯದಲ್ಲಿ ಆತನ ಶರೀರವೂ ಕೂಡ ಸ್ವರ್ಗಕ್ಕೆ ಹೋಗುವುದು ಸಾಧ್ಯವಾಗಲಿಲ್ಲ. ಇದರ ಹಿಂದೆಯೂ ಒಂದು ರಹಸ್ಯವಿದೆ. ಒಂದು ಶಾಪದ ಕಾರಣದಿಂದ ಯಮಧರ್ಮರಾಜನು ಈ ಭೂಮಿಯ ಮೇಲೆ ಜನ್ಮ ತಾಳಬೇಕಾಗುತ್ತದೆ. ಆತನು ಮತ್ತಾರೂ ಅಲ್ಲ, ಆತನೇ ವಿದುರನು. ವಿದುರನನ್ನು ಯುದ್ಧದಲ್ಲಿ ಪಾಲ್ಗೊಳ್ಳಲು ಬಿಡಲಿಲ್ಲ. ಯಮಧರ್ಮರಾಜನನ್ನು ಕೊಲ್ಲುವುದು ಅಸಂಭವವಲ್ಲವೇ? ಆದ್ದರಿಂದಲೇ ವಿದುರನು ತನ್ನ ದೇಹವನ್ನು ತ್ಯಜಿಸಿ ಹೋಗಬೇಕಾದರೆ ತನ್ನ ಅಂಶವನ್ನು ಧರ್ಮರಾಜನಲ್ಲಿ ಬಿಟ್ಟು ಹೋಗುತ್ತಾನೆ. ಈ ಕಾರಣದಿಂದಲೇ ಧರ್ಮರಾಜನು ಸ್ವರ್ಗಕ್ಕೆ ಹೋಗಬೇಕಾದರೆ ಯಮಧರ್ಮರಾಜನು ಸಹ ಆತನ ಹಿಂದೆಯೇ ಹೋಗುತ್ತಾನೆ. ಭೀಷ್ಮಾಚಾರ್ಯರು ಯುದ್ಧ ಭೂಮಿಯಲ್ಲಿ ತೀವ್ರವಾಗಿ ಗಾಯಗೊಂಡಾಗ ಜೀವನ ಪೂರ್ತಿ ನಾನು ಧರ್ಮಕ್ಕೆ ಕಟ್ಟು ಬಿದ್ದಿದ್ದೇನೆ, ಆದರೂ ಕೊನೆಗಳಿಗೆಯಲ್ಲಿ ಈ ಬಾಣಗಳ ಮೇಲೆ ಏಕೆ ಹೀಗೆ ಇರಬೇಕಾಯಿತು ಎಂದು ಭಗವಾನ್ ಶ್ರೀಕೃಷ್ಣನನ್ನು ಕೇಳುತ್ತಾರೆ. ಆಗ ಶ್ರೀಕೃಷ್ಣನು ಭೀಷ್ಮಾಚಾರ್ಯರ ಗತಜನ್ಮವನ್ನು ತೋರಿಸುತ್ತಾನೆ. ಅದೇನೆಂದರೆ ಸ್ವಲ್ಪ ಜನ ಸ್ತ್ರೀಯರು ನದಿಯಲ್ಲಿ ಸ್ನಾನ ಮಾಡುತ್ತಿರುತ್ತಾರೆ. ಅಲ್ಲಿಯೇ ಒಂದು ಹಾವು ತಿರುಗಾಡುತ್ತಿರುತ್ತದೆ. ಆ ಹಾವು ನದಿಯಲ್ಲಿ ಸ್ನಾನ ಮಾಡುತ್ತಿರುವ ಮಹಿಳೆಯರನ್ನು ಎಲ್ಲಿ ಕಚ್ಚಿಬಿಡುತ್ತದೋ ಎಂಬ ಭಯದಿಂದ ಭೀಷ್ಮಾಚಾರ್ಯರು ಆ ಹಾವನ್ನು ಹಿಡಿದು ಬಹಳ ದೂರ ಎಸೆದು ಬಿಡುತ್ತಾರೆ. ಆ ಹಾವು ಹೋಗಿ ಮುಳ್ಳುಗಳಿರುವ ಗಿಡದ ಮೇಲೆ ಬೀಳುತ್ತದೆ. ಆ ಹಾವಿನ ಶರೀರಕ್ಕೆ ಮುಳ್ಳುಗಳಿಂದ ತೀವ್ರ ಗಾಯಗಳಾಗುತ್ತವೆ. ಆ ಜನ್ಮದಲ್ಲಿ ಮಾಡಿದಂತಹ ಪಾಪಕ್ಕೆ ಈ ಜನ್ಮದಲ್ಲಿ ಹೀಗೆ ಅನುಭವಿಸಬೇಕಾಯಿತು ಎಂದು ಶ್ರೀಕೃಷ್ಣನು ಹೇಳುತ್ತಾನೆ. ಪಾಂಡವರು ವನವಾಸದ ಸಮಯದಲ್ಲಿ ಮಣಿಪುರವನ್ನು ಸೇರಿಕೊಳ್ಳುತ್ತಾರೆ. ಅಲ್ಲಿ ಮಣಿಪುರದ ರಾಜಕುಮಾರಿ ಚಿತ್ರಾಂಗದೆಯೊಂದಿಗೆ ಅರ್ಜುನನಿಗೆ ಪರಿಚಯವಾಗುತ್ತದೆ. ಅರ್ಜುನನು ಆಕೆಯನ್ನು ನೋಡಿ ಆಕರ್ಷಿತನಾಗಿ ಮದುವೆ ಮಾಡಿಕೊಳ್ಳಬೇಕು ಎಂದುಕೊಳ್ಳುತ್ತಾನೆ. ಆದರೆ ರಾಜಕುಮಾರಿಯ ತಂದೆ ಈ ಮದುವೆಗೆ ಅಂಗೀಕರಿಸುವುದಿಲ್ಲ. ಕಾರಣ, ತನ್ನ ಮಗಳ ಮದುವೆಯಾಗಿ ತನ್ನ ರಾಜ್ಯವನ್ನು ಬಿಟ್ಟು ಹೋಗುವುದು ಆ ರಾಜನಿಗೆ ಇಷ್ಟವಿಲ್ಲ. ಆಗ ಅರ್ಜುನನು ಆ ರಾಜನಿಗೆ ಮಾತು ಕೊಡುತ್ತಾನೆ. ನಿಮ್ಮ ಮಗಳನ್ನು ಮದುವೆಯಾದರೂ ಸಹ ರಾಜ್ಯವನ್ನು ಬಿಟ್ಟು ಎಲ್ಲೂ ಹೋಗಳು ಎಂದು ಮಾತು ಕೊಡುತ್ತಾನೆ. ಈ ಮದುವೆಯ ನಂತರ ಅವರಿಬ್ಬರಿಗೂ ಒಬ್ಬ ಮಗನು ಜನಿಸುತ್ತಾನೆ. ಆತನ ಹೆಸರು ಬಬ್ರುವಾಹನ. ಧೈರ್ಯ ಸಾಹಸ ಮತ್ತು ಪರಾಕ್ರಮಗಳಲ್ಲಿ ಅರ್ಜುನನನ್ನೇ ಮೀರಿಸಿದವನು. ಯುದ್ಧ ಮುಗಿದ ನಂತರ ಅರ್ಜುನನು ಅಶ್ವಮೇಧ ಕುದುರೆಗಳನ್ನು ಕರೆದುಕೊಂಡು ಮಣಿಪುರಕ್ಕೆ ಸೇರುತ್ತಾನೆ. ಆದರೆ ಅಲ್ಲಿನ ರಾಜನ ಜೊತೆ ವಾಗ್ವಾದವು ನಡೆಯುತ್ತದೆ. ಆ ರಾಜನು ಬೇರೆ ಯಾರೂ ಅಲ್ಲ,
ತನ್ನ ಮಗನಾದ ಬಬ್ರುವಾಹನನೇ. ಅವರಿಬ್ಬರ ಮಧ್ಯೆ ಜರುಗಿದ ಭೀಕರ ಕಾಳಗದಲ್ಲಿ ಬಬ್ರುವಾಹನನು ಅರ್ಜುನನನ್ನು ಕೊಂದು ಹಾಕುತ್ತಾನೆ. ಆನಂತರ ತಿಳಿಯುತ್ತದೆ ಅರ್ಜುನನೇ ತನ್ನ ತಂದೆ ಎಂದು. ನಂತರ ಅರ್ಜುನನ ಮತ್ತೊಬ್ಬ ಹೆಂಡತಿ ಉಲುಪಿ ತನ್ನ ನಾಗಮಣಿಯಿಂದ ಅರ್ಜುನನನ್ನು ಬದುಕಿಸುತ್ತಾಳೆ. ಅರ್ಜುನನು ಶಿಖಂಡಿಯ ಹಿಂದೆ ನಿಂತು ಭೀಷ್ಮಾಚಾರ್ಯರ ಪ್ರಾಣವನ್ನು ತೆಗೆಯುತ್ತಾನೆ. ಆಗ ಭೀಷ್ಮಾಚಾರ್ಯರು ಒಬ್ಬ ಪರಾಕ್ರಮಿಯ ಕೈಯಲ್ಲಿಯೇ ಅರ್ಜುನನ ಸಾವು ಸಂಭವಿಸುತ್ತದೆ ಎಂದು ಶಪಿಸುತ್ತಾನೆ. ಆ ಕಾರಣದಿಂದಲೇ ಧೈರ್ಯವಂತನೂ ಪರಾಕ್ರಮಿಯೂ ಆದ ಬಬ್ರುವಾಹನನ ಕೈಯಲ್ಲಿ ಅರ್ಜುನನ ಸಾವಾಗುತ್ತದೆ. ಮಹಾಭಾರತದಲ್ಲಿ ಇಂತಹ ಎಷ್ಟೋ ರಹಸ್ಯಗಳು ಕಥೆಗಳು ಇವೆ. ಅವುಗಳಲ್ಲಿ ಇವು ಕೇವಲ ಕೆಲವು ಮಾತ್ರ. ತಿಳಿದುಕೊಳ್ಳಬೇಕಾದಂತಹ ರಹಸ್ಯಗಳು ಇನ್ನೂ ಇವೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.